ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 3D ಪ್ರಿಂಟಿಂಗ್ ಅಂದ್ರೇನು, ರೆಗ್ಯುಲರ್ ಕಟ್ಟಡ ಕಟ್ಟೋಕ್ಕೂ ಈ ಕಟ್ಟಡವನ್ನು ಪ್ರಿಂಟ್ ಮಾಡೋಕ್ಕೂ ಏನು ಡಿಫ್ರೆನ್ಸ್? ಈ ಟೆಕ್ನಾಲಜಿಯಿಂದ ಮನೆ ಕಟ್ಟೋ ಅಥವಾ ಮನೆ ಪ್ರಿಂಟ್ ಮಾಡೋ ವೆಚ್ಚ ಕಮ್ಮಿ ಆಗುತ್ತಾ? ನಿನ್ನೆ ತಾನೇ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನಮ್ಮ ಬೆಂಗಳೂರಿನ ಕೇಂಬ್ರಿಡ್ಜ್ ಲೇಔಟ್ನಲ್ಲಿ ಭಾರತದ ಮೊದಲ 3D ಪ್ರಿಂಟೆಡ್ ಪೋಸ್ಟ್ ಆಫೀಸನ್ನು ಉದ್ಘಾಟನೆ ಮಾಡಿದ್ರು. ಸಾಮಾನ್ಯವಾಗಿ ಒಂದು ಕಟ್ಟಡ ಕಟ್ಟೋಕೆ 6-8 ತಿಂಗಳು ತಗಲುತ್ತೆ. ಅದರಲ್ಲೂ ಸರ್ಕಾರಿ ಕಟ್ಟಡ ಅಂದರೆ ಬೇಕಾ, ವರ್ಷಗಟ್ಟಲೆ ಆಗುತ್ತೆ. 5-6 ವರ್ಷ ಆದರೂ ಆಯಿತು, 10 ವರ್ಷ ಆದರೂ ಆಯಿತು. ಆದರೆ 3D ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ಈ ಕಟ್ಟಡವನ್ನು ಹಲವಾರು ತಿಂಗಳು ಬಿಡಿ ಕೇವಲ 43 ದಿನದಲ್ಲಿ, 1.5 ತಿಂಗಳಿಗಿಂತಲೂ ಕಮ್ಮಿ ಟೈಮ್ನಲ್ಲಿ ಕಟ್ಟಲಾಗಿದೆ. ಹಾಗಿದ್ರೆ ಈ 3D ಪ್ರಿಂಟಿಂಗ್ ಅಂದರೆ ಏನು, ಇದರಲ್ಲಿ ಹೇಗೆ ಕಟ್ಟಡವನ್ನು ಕಟ್ಟಲಾಗುತ್ತೆ, ರೆಗ್ಯುಲರ್ ವಿಧಾನಕ್ಕಿಂತ ಇದರಲ್ಲಿ ಖರ್ಚು ಕಮ್ಮಿ ಆಗುತ್ತಾ, ಎಷ್ಟು ಕಮ್ಮಿ ಆಗುತ್ತೆ? ಸುಮಾರು ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಈ ಟೆಕ್ನಾಲಜಿ ಜನಸಾಮಾನ್ಯರಿಗೆ ತಲುಪೋದು ಯಾವಾಗ? ಇದರಿಂದ 1-2 ತಿಂಗಳಲ್ಲೇ ಮನೆ ಕಟ್ಟಿ ಕಂಪ್ಲೀಟ್ ಮಾಡಿ ಆರಾಮಾಗಿ ಗೃಹ ಪ್ರವೇಶ ಮಾಡಿ ಮಲ್ಕೊಂಡ್ಬಿಡ್ಬೋದಾ? ಒಟ್ಟಾರೆಯಾಗಿ ಈ ಟೆಕ್ನಾಲಜಿಯಲ್ಲಿ ಏನೆಲ್ಲ ಇದೆ ಎಲ್ಲವನ್ನು ಈ ವರದಿಯಲ್ಲಿ ತಿಳ್ಕೊಂಬಿಡೋಣ. ಕ್ರಾಂತಿಕಾರಿ ವಿಚಾರ ಇದು, ತಿಳ್ಕೊಳ್ಳೇಬೇಕು ನಾವು. 3D ಪ್ರಿಂಟಿಂಗ್ ಅಂದರೆ ಏನು? ಸ್ನೇಹಿತರೆ, 3D ಪ್ರಿಂಟಿಂಗ್ ಅಥವಾ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೆಯಲಾಗೋ ಈ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ರಚಿಸಿದ ಡಿಸೈನ್ ಇಟ್ಕೊಂಡು ಲೇಯರ್ ಬೈ ಲೇಯರ್ 3 ಡೈಮೆನ್ಷನಲ್ ವಸ್ತುಗಳನ್ನು ಸೃಷ್ಟಿಸಲಾಗುತ್ತೆ. ಅಂದರೆ 3 ಡೈಮೆನ್ಷನಲ್ ವಸ್ತುಗಳನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಆದರೆ ಇದು ಹೊಸ ಟೆಕ್ನಾಲಜಿ ಅಲ್ಲ. 80ರ ದಶಕದಲ್ಲೇ ಇದನ್ನು ಕಂಡುಹಿಡಿಯಲಾಗಿತ್ತು. 2010ರ ದಶಕದಲ್ಲಿ ತುಂಬ ಪಬ್ಲಿಸಿಟಿ ಕೂಡ ಸಿಕ್ಕಿತ್ತು. ಆದರೆ ಆಗಿನ ಸಮಯದ ಟೆಕ್ನಾಲಜಿ ತುಂಬ ಕಾಸ್ಟ್ಲಿ ಆಗಿದ್ದರಿಂದ ಹೆಚ್ಚು ಪ್ರಚಾರ ಆಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಟೆಕ್ನಾಲಜಿಯಲ್ಲಿ ಒಂದು ಸಣ್ಣ ಬಾಲ್ ಅಥವಾ ಸ್ಪೂನ್ನಿಂದ ಹಿಡಿದು ಬೈಕ್, ಕಾರಿನ ಚಕ್ರ, ಕಟ್ಟಡ ಸೇರಿದಂತೆ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಈ ಟೆಕ್ನಾಲಜಿಯಿಂದ ತುಂಬ ಕಾಂಪ್ಲೆಕ್ಸ್ ಅನ್ನುವಂತಹ ಡಿಸೈನ್ಗಳನ್ನು ಕೂಡ ಕಮ್ಮಿ ವಸ್ತುಗಳನ್ನು ಬಳಸಿ ಕ್ರಿಯೇಟ್ ಮಾಡ್ಬೋದು. ಈ ಟೆಕ್ನಾಲಜಿಯನ್ನು ಈಗಾಗಲೇ ಆಟೋಮೊಬೈಲ್, ಏರೋಸ್ಪೇಸ್, ಹೆಲ್ತ್ ಕೇರ್ ಇಂಡಸ್ಟ್ರಿಯ ವಸ್ತುಗಳನ್ನು ಮಾಡೋಕ್ಕೆ ಬಳಸಲಾಗ್ತಾ ಇದೆ. ಕಳೆದ ಮೇ ತಿಂಗಳಲ್ಲಿ ರಿಲೇಟಿವಿಟಿ ಸ್ಪೇಸ್ ಅನ್ನೋ ಏರೋಸ್ಪೇಸ್ ಕಂಪನಿ 100 ಅಡಿ ಎತ್ತರ, 7.5 ಅಡಿ ಅಗಲದ ಸಂಪೂರ್ಣ 3D ಪ್ರಿಂಟೆಡ್ ಬಿಡಿ ಭಾಗಗಳಿಂದಲೇ ಮಾಡಿದ ಟೆಸ್ಟ್ ರಾಕೆಟ್ನ ಲಾಂಚ್ ಮಾಡಿತ್ತು. 2020ರಲ್ಲಿ ಕೊರೋನಾ ಪ್ಯಾಂಡಮಿಕ್ ಪೀಕ್ನಲ್ಲಿದ್ದಾಗ ಹೆಲ್ತ್ ಕೇರ್ ಇಂಡಸ್ಟ್ರಿಯವರು ಫೇಸ್ ಶೀಲ್ಡ್, ಮಾಸ್ಕ್, ವೆಂಟಿಲೇಟರ್ ಬಿಡಿ ಭಾಗಗಳನ್ನು ಮಾಡೋಕ್ಕೆ ಈ 3D ಪ್ರಿಂಟಿಂಗ್ ಟೆಕ್ನಾಲಜಿಯನ್ನೇ ಬಳಸಿದರು. ಹೇಗೆ ನಿರ್ಮಾಣವಾಗುತ್ತೆ 3D ಕಟ್ಟಡ? ಈ ಮಾದರಿಯ ಕಟ್ಟಡ ನಿರ್ಮಾಣ ಟೆಕ್ನಾಲಜಿಯಲ್ಲಿ ಮೊದಲು ಕಂಪ್ಯೂಟರ್ನಲ್ಲಿ ಕಟ್ಟಡದ ಡಿಸೈನನ್ನು ರೆಡಿ ಮಾಡಲಾಗುತ್ತೆ. ನಂತರ ಕಂಪ್ಯೂಟರ್ ಆ 3D ಮಾಡೆಲನ್ನು 2Dಯಾಗಿ ಲೇಯರ್ ಬೈ ಲೇಯರ್ ಅನಲೈಸ್ ಮಾಡುತ್ತೆ. ಅಂದರೆ ಈಗ ಉದಾಹರಣೆಯಾಗಿ ಒಂದು ಈರುಳ್ಳಿಯನ್ನು ನಾವು ಪದರಗಳಾಗಿ ಕಟ್ ಮಾಡಿ, ಸ್ಲೈಸ್ ಮಾಡಿ ಕಟ್ ಮಾಡಿದ್ರೆ ನಮಗೆ ಇಡಿಯಾದ ಈರುಳ್ಳಿ ಹಲವು 2D ಲೇಯರ್ಗಳಾಗಿ ಕೈ ಸಿಗುತ್ತೆ. ನಂತರ ಅದೇ ಪದರಗಳನ್ನು ಕೆಳಗಿಂದ ಮೇಲೆ ಒಂದರ ಮೇಲೊಂದು ಇಡ್ತಾ ಹೋದರೆ ಈರುಳ್ಳಿ ಇಡಿಯಾಗಿ ರೂಪ ಸಿಗುತ್ತೆ. ಸೊ ಅದೇ ಮೆಥಡನ್ನು ಇಲ್ಲಿ ಕೂಡ ಅನುಸರಿಸಲಾಗುತ್ತೆ. 3D ಡಿಸೈನನ್ನು ಅನಲೈಸ್ ಮಾಡಿದ ಕಂಪ್ಯೂಟರ್ ರೋಬೋಟಿಕ್ ಆರ್ಮ್ 3D ಪ್ರಿಂಟಿಂಗ್ ಅನ್ನೋ ಸ್ವಯಂಚಾಲಿತ ಯಂತ್ರದ ಮೂಲಕ ಕೆಳಗಿನಿಂದ ಲೇಯರ್ ಬೈ ಲೇಯರ್ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಕಟ್ಟಡಗಳು ಹೇಗೆ ಬರಬೇಕು, ಎಲ್ಲಿ ಕಿಟಕಿ ಬರಬೇಕು, ಬಾಗಿಲೆಲ್ಲಿ ಬರಬೇಕು, ಯಾವ ರೀತಿ ಬರಬೇಕು, ಎಲ್ಲೆಲ್ಲಿ ನೀರಿನ ಪೈಪ್ಗಳು, ಎಲ್ಲಿ ವಿದ್ಯುತ್ ಕೇಬಲ್ಗಳು, ಪೈಪ್ಗಳು ಯಾವುದೆಲ್ಲ ಹಾದು ಹೋಗಬೇಕು ಇತ್ಯಾದಿ ಎಲ್ಲವನ್ನು ಆಲೋಚಿಸಿ ಅದರಂತೆ ಮೋಲ್ಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಏನು, ಈ 3D ಪ್ರಿಂಟರ್ ಯಂತ್ರ ನಮ್ಮ ನಾರ್ಮಲ್ ಪ್ರಿಂಟರ್ಗಳಂತೆ ಕೆಲಸ ಮಾಡುತ್ತೆ. ಅಂದರೆ ಇದರಲ್ಲಿರೋ ರೋಬೋಟಿಕ್ ಯಂತ್ರ ಹಿಂದೆ ಮುಂದೆ ಮೂವ್ ಆಗ್ತಾ ನಾಸಲ್ ಮೂಲಕ ತಾನೇ ತಯಾರಿಸಿದ ವಿಶೇಷವಾದ ಕಾಂಕ್ರೀಟನ್ನು ಸುರಿತಾ ಹೋಗುತ್ತೆ. ಜೊತೆಗೆ ಈ ಕಾಂಕ್ರೀಟ್ನಲ್ಲಿ ವಿಶೇಷವಾದ ಅಂಟುಗಳನ್ನು ಬಳಸಲಾಗುತ್ತೆ. ಅವು ಸಿಮೆಂಟ್ ಕಾಂಕ್ರೀಟ್ ಬೇಗ ಒಣಗೋ ರೀತಿ ಮಾಡುತ್ತೆ. ಅಲ್ಲದೆ ಸಾಮಾನ್ಯ ಸಿಮೆಂಟ್ ಗೋಡೆಗಳಿಗಿಂತ ಹೆಚ್ಚು ಬಲಶಾಲಿ ಅನಿಸುತ್ತೆ. ಈ ಆಧಾರದಲ್ಲಿ ಹಂತ ಹಂತವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಸದ್ಯ ಈ ಯಂತ್ರಗಳು ಗೋಡೆ ಹಾಗೂ ಕಂಬಗಳನ್ನು ಮಾತ್ರ ನಿರ್ಮಾಣ ಮಾಡಬಲ್ಲವು. ಮೇಲ್ಛಾವಣಿ ನಿರ್ಮಾಣ ಇನ್ನೂ ಪ್ರಯೋಗದ ಹಂತದಲ್ಲಿದೆ. ಹೀಗಾಗಿ ಮೇಲ್ಛಾವಣಿಯನ್ನು ಸಾಂಪ್ರದಾಯಿಕವಾಗಿ ಹಾಕಬೇಕಾಗತ್ತೆ ಸದ್ಯದ ಮಟ್ಟಿಗೆ. ಈ 3D ಪ್ರಿಂಟರ್ ಯಂತ್ರಗಳು 9 ಅಡಿ ಎತ್ತರದ ಒಂದು ಮನೆ ಕಟ್ಟೋಕೆ ಸುಮಾರು 150 ಲೇಯರ್ಗಳನ್ನು ಹಾಕ್ತವೆ. ಪ್ರತಿಯೊಂದು ಲೇಯರ್ ಸುಮಾರು 3/4 ಇಂಚು ದಪ್ಪ ಇರುತ್ತೆ. ಅದರಿಂದ ಪ್ರತಿಯೊಂದು ಲೇಯರ್ ಮುಗಿಸೋಕೆ ಹೆಚ್ಚು ಅಂದರೆ 5-10 ನಿಮಿಷ ತಗಲುತ್ತೆ. ಸೆಕೆಂಡ್ಗೆ 1 ಮೀಟರ್ ಅಗಲದ ಲೇಯರ್ ಸೃಷ್ಟಿ ಮಾಡೋಕೆ ಈ ಯಂತ್ರಗಳಿಗೆ ಸಾಮರ್ಥ್ಯ ಇರುತ್ತೆ. ಹೀಗಾಗಿ ಬಹುಬೇಗ ಕಟ್ಟಡಗಳ ನಿರ್ಮಾಣ ಕಾರ್ಯ ಮುಗಿಯುತ್ತೆ. ನೆದರ್ಲ್ಯಾಂಡ್, ಜರ್ಮನಿಯಲ್ಲಿ ಕೇವಲ 24 ಗಂಟೆಯಲ್ಲಿ 600-800 ಸ್ಕ್ವೇರ್ ಫೂಟ್ನ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಲ್ಲಿ ಆರಂಭದಲ್ಲಿ ಪ್ರಿಂಟಿಂಗ್ ಮಷೀನ್ ಅನ್ನು ಇನ್‌ಸ್ಟಾಲ್ ಮಾಡೋಕೆ ಹೊರತುಪಡಿಸಿದರೆ ಹೆಚ್ಚು ಕಾರ್ಮಿಕರ ಅಗತ್ಯ ಇರುವುದಿಲ್ಲ. ಕಂಪ್ಯೂಟರ್ ಅನ್ನು ಮಾನಿಟರ್ ಮಾಡೋಕೆ ಇಬ್ಬರು ಆಪರೇಟರ್ ಗಳಿದ್ರೆ ಸಾಕು. ಜೊತೆಗೆ ಕಂಪ್ಯೂಟರ್ ನಿಂದಲೇ ಸಂಪೂರ್ಣ ಕೆಲಸ ನಡೆಯೋದ್ರಿಂದ ಹೆಚ್ಚು ವೇಸ್ಟೇಜ್ ಕೂಡ ಆಗಲ್ಲ. ಹೀಗಾಗಿ ಸಾಂಪ್ರದಾಯಿಕ ಕಟ್ಟಡ ನಿರ್ಮಾಣಕ್ಕಿಂತ 30-40% ಕಮ್ಮಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಬಹುದು. ಚಂದ್ರನ ಮೇಲೆ 3D ಪ್ರಿಂಟಿಂಗ್. ಲಂಡನ್ ಮೂಲದ ಪೋಸ್ಟರ್ ಪ್ಲಸ್ ಪಾರ್ಟ್ನರ್ಸ್ ಅನ್ನೋ ಕಂಪನಿ 3D ಪ್ರಿಂಟಿಂಗ್ನಿಂದ ಚಂದ್ರನ ಮೇಲೆ ಅಲ್ಲಿನ ವಸ್ತುಗಳನ್ನೇ ಬಳಸಿಕೊಂಡು ಕಟ್ಟಡಗಳನ್ನು ಕಟ್ಟೋಕೆ ನೋಡ್ತಾ ಇದೆ. ನಾಸಾ ಕೂಡ ಚಂದ್ರನ ಧೂಳನ್ನು 1500 ಮೀಟರ್ ಸೆಲ್ಸಿಯಸ್ನಲ್ಲಿ ಬಿಸಿ ಮಾಡಿ ಫ್ಯೂಸ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ. JPL ಅನ್ನೋ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6 ಕಾಲುಗಳ ಅಥ್ಲೀಟ್ ಅನ್ನೋ ಲೂನಾರ್ ರೋಬೋವನ್ನು ತಯಾರು ಮಾಡ್ತಾ ಇದೆ. ಈ ರೋಬೋ 3D ಪ್ರಿಂಟರ್ ರೀತಿ ಕೆಲಸ ಮಾಡೋ ರೀತಿನೂ ಪ್ಲಾನ್ ಮಾಡಲಾಗ್ತಾ ಇದೆ. ಅದೇ ರೀತಿ ಹಲಸೂರು ಸಮೀಪ ಜೋಗುಪಾಳ್ಯದ ಬಳಿ ಹೊಸ ಅಂಚೆ ಕಚೇರಿ ನಿರ್ಮಾಣ ಆಗಿದೆ. ಗುಣಮಟ್ಟದ ಕಾಮಗಾರಿಗೆ ಹೆಸರುವಾಸಿಯಾಗಿರೋ L&T ಲಾಸನ್ ಅಂಡ್ ಟ್ಯೂಬ್ರೋ ಸಂಸ್ಥೆ ಈ ಕಟ್ಟಡದ ನಿರ್ಮಾಣ ಮಾಡಿದೆ. ವರದಿಗಳ ಪ್ರಕಾರ 1100 ಚದರ ಅಡಿ ಅಂಗಳದಲ್ಲಿ ನಿರ್ಮಾಣ ಮಾಡಲಾಗಿರೋ ಈ ಕಟ್ಟಡಕ್ಕೆ ಟ್ಯಾಕ್ಸ್ ಎಲ್ಲ ಸೇರಿ ಆಗಿರೋದೇ 26 ಲಕ್ಷ ರೂಪಾಯಿ. ನೀರು, ಒಳಚರಂಡಿ ಇತ್ಯಾದಿ ಎಲ್ಲ ಸೇರಿ ಒಟ್ಟು 40 ಲಕ್ಷ ರೂಪಾಯಿ ಒಳಗೆಲ್ಲ ಮುಗಿದು ಹೋಗುತ್ತೆ ಅಂತ ಗೊತ್ತಾಗಿದೆ. ಅಂದಹಾಗೆ 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ 44 ದಿನ ಮಾತ್ರ ಆಗಿದ್ದು, ಮಾರ್ಚ್ 21ನೇ ತಾರೀಕು ಕಾಮಗಾರಿ ಶುರುವಾಗಿ ಮೇ 3ಕ್ಕೆ ಮುಗಿದು ಹೋಗಿದೆ. ಆದರೆ ಚರಂಡಿ ಮತ್ತು ನೀರಿನ ವ್ಯವಸ್ಥೆ ಕೊಡೋಕೆ ಸ್ವಲ್ಪ ಟೈಮ್ ಹಿಡಿದಿದೆ. ಆಮೇಲೆ ಕಟ್ಟಡ ನಿರ್ಮಾಣಕ್ಕೆ 3D ಪ್ರಿಂಟಿಂಗ್ ಟೆಕ್ನಾಲಜಿ ಬಳಸಿರೋದ್ರಿಂದ ನಿರ್ಮಾಣ ವೆಚ್ಚ ಶೇಕಡ 40% ಕಮ್ಮಿ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದರೆ ಅರ್ಧಕ್ಕರ್ಧ ಕಮ್ಮಿ ಆಯಿತು ಇಲ್ಲಿ. ಹಾಗಂತ ಇದೇ ಮೊದಲ 3D ಮುದ್ರಿತ ಕಟ್ಟಡ ಅಲ್ಲ. 2020ರಲ್ಲಿ L&T ಮೊದಲ ಬಾರಿಗೆ ಈ ಟೆಕ್ನಾಲಜಿಯಲ್ಲಿ ಕಟ್ಟಡ ಕಟ್ಟಿತ್ತು. ಬಳಿಕ IIT ಮೆಡ್ರಾಸ್ನ ಅಲಮ್ನಾಯೊಬ್ರು ತ್ವಸ್ತ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಅನ್ನೋ ಕಂಪನಿ ಶುರು ಮಾಡಿದ್ರು. ಈ ಕಂಪನಿ 2021ರಲ್ಲಿ ಚೆನ್ನೈನಲ್ಲಿ 600 ಸ್ಕ್ವೇರ್ ಫೀಟ್ನ ಮನೆಯೊಂದನ್ನು ಕಟ್ಟಿತ್ತು. ಈ 3D ಪ್ರಿಂಟೆಡ್ ಮನೆಯನ್ನ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದ್ರು. ಈ ಮನೆ ನಿರ್ಮಾಣ ಮಾಡೋಕೆ ಕೇವಲ 5 ದಿನ ತಗೊಳ್ಳಲಾಗಿತ್ತು. ಇದಕ್ಕೆ ಕೇವಲ 5 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಅಂದರೆ ಒಂದು ಸ್ಟ್ಯಾಂಡರ್ಡ್ 2BHK ಅಪಾರ್ಟ್ಮೆಂಟ್ನ 20%ನಷ್ಟೇ ಖರ್ಚಾಗಿತ್ತು. ತ್ವಸ್ತ ಬ್ಲಾಕ್ ಪ್ರಕಾರ 2000 ಸ್ಕ್ವೇರ್ ಫೀಟ್ನ ಮನೆ ಕಟ್ಟೋಕೆ ಕೇವಲ 1 ವಾರ ಸಾಕು. ಜೊತೆಗೆ ಈ ವೇಳೆ ಸಾಂಪ್ರದಾಯಿಕ ನಿರ್ಮಾಣ ವಿಧಾನಕ್ಕಿಂತ 3 ಪಟ್ಟು ಕಡಿಮೆ ಮೆಟೀರಿಯಲ್ ವೇಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ 3D ಪ್ರಿಂಟಿಂಗ್ಗೆ ಒಂದಷ್ಟು ಚಾಲೆಂಜಸ್ ಕೂಡ ಇದೆ. ಇಲ್ಲಿ ಬಳಸೋ ಉಪಕರಣಗಳಿಗೆ ಹೆಚ್ಚು ಕರೆಂಟ್ ಬೇಕಾಗುತ್ತೆ. ಜೊತೆಗೆ ಈ 3D ಪ್ರಿಂಟರ್ಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು 3D ಪ್ರಿಂಟರ್ಗೆ ಸುಮಾರು 5-8 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ 3D ಪ್ರಿಂಟಿಂಗ್ ಕಂಪನಿಗಳು ಕೂಡ ತುಂಬಾ ಕಮ್ಮಿ ಇವೆ. ಜೊತೆಗೆ ಸದ್ಯಕ್ಕಿರೋ 3D ಪ್ರಿಂಟರ್ಗಳು ಸಣ್ಣ ಸಣ್ಣ ಮನೆ, ಕೇವಲ 1 ಅಂತಸ್ತು 2 ಅಂತಸ್ತಿನ ಮನೆಗಳನ್ನ ಕಟ್ಟಬಲ್ಲವು. ಬಹುಮಹಡಿ ಕಾಂಪ್ಲೆಕ್ಸ್ ಗಳನ್ನ ಕಟ್ಟೋ ಮಟ್ಟಿಗೆ ಇನ್ನೂ ಕೂಡ ಡೆವಲಪ್ ಆಗಿಲ್ಲ. ಇನ್ನು 3D ಪ್ರಿಂಟೆಡ್ ಕಟ್ಟಡಗಳು ಹೊರಗಿನಿಂದ ಲೈನ್ ಅಂತಹ ರಚನೆಯನ್ನ ಹೊಂದಿರ್ತವೆ. ಇದನ್ನು ಕೆಲವೊಬ್ಬರು ಹೊಸ ಡಿಸೈನ್ ಚೆನ್ನಾಗಿದೆ ಅಂತ ಹಾಗೆ ಬಿಡ್ಬೋದು. ಆದರೆ ಕೆಲವರಿಗೆ ರೆಗ್ಯುಲರ್ ಗೋಡೆ, ನೈಸ್ ಗೋಡೆ ಬೇಕು ಅಂತ ಹೇಳಿದ್ರೆ ಮತ್ತೆ ಹೊರಗಿನಿಂದ ಪ್ಲಾಸ್ಟಿಂಗ್ ಮಾಡಿಸ್ಬೇಕಾಗತ್ತೆ. ಹಾಗೆ ಇದರಲ್ಲಿ ಬಳಸೋ ಮೆಟೀರಿಯಲ್ಗಳು ಕೂಡ ಹೆಚ್ಚು ಸಿಗೋದಿಲ್ಲ. ಜೊತೆಗೆ ಇದರಲ್ಲಿ ಸ್ಟೀರಿನ್ ಹಾಗೂ ಕ್ಯಾಪ್ರೋಲ್ಯಾಕ್ಟಮ್ನಂತಹ ವಿಷಕಾರಿ ಕೆಮಿಕಲ್ಗಳನ್ನು ಕೂಡ ಬಳಸಲಾಗುತ್ತೆ. ಜೊತೆಗೆ ಈ ರೀತಿ ನಿರ್ಮಾಣ ಮಾಡಿದ ಮನೆಗಳು ಲಾಂಗ್ ಟರ್ಮ್ನಲ್ಲಿ 50 ವರ್ಷ 20 ವರ್ಷ 30 ವರ್ಷ ಹೇಗೆ ಉಳ್ಕೊಳ್ತವೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇವಾಗಷ್ಟೇ ಕಟ್ಟೋಕೆ ಶುರು ಮಾಡಿದ್ದಾರೆ. ಒಂದು 20-30 ವರ್ಷ ಕಳೆದ ಮೇಲೂ ಕೂಡ ಅವುಗಳ ಗಟ್ಟಿತನ ಬೇರೆ ಕಟ್ಟಡಗಳಿಗೆ, ಸಾಂಪ್ರದಾಯಿಕವಾಗಿ ಕಟ್ಟೋ ಕಟ್ಟಡಗಳಿಗೆ ಕಂಪೇರ್ ಮಾಡಿದಾಗ ಹೆಂಗೆ ಉಳ್ಕೊಂಡಿರ್ತವೆ ಅನ್ನೋದು ಕೂಡ ಚೆಕ್ ಮಾಡಿದಾಗ ಜನಕ್ಕೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರ್ಬೋದು. ಹೀಗಾಗಿ ಸದ್ಯಕ್ಕೆ ಕೇವಲ ಪ್ರಾಯೋಗಿಕವಾಗಿ ಕಟ್ಟಡಗಳನ್ನು ಕಟ್ಟಲಾಗ್ತಾ ಇದೆ. ಲಾರ್ಜ್ ಸ್ಕೇಲಲ್ಲಿ ಈ ಟೆಕ್ನಾಲಜಿಯನ್ನು ಬಳಸೋಕೆ, ಮಾಸಾಗಿ ಎಲ್ಲ ಜನರು ಈ ಟೆಕ್ನಾಲಜಿಯನ್ನು ಬಳಸೋ ಮಟ್ಟಿಗೆ ಇದು ಬರಬೇಕು ಅಂತ ಹೇಳಿದ್ರೆ, ಪರ್ಮಿಷನ್ ಸಿಗಬೇಕು ಅಂದರೆ, ಅಡಾಪ್ಟೇಷನ್ ಜನರು ಕೂಡ ಮಾಡ್ಕೋಬೇಕು ಅಂದರೆ, ಒಂದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ಇದು ಕರೆಸ್ಕೋಬೇಕು. ತುಂಬ ಕಡೆ ಇದು ಬಳಕೆ ಆಗಬೇಕು. ನಿಧಾನಕ್ಕೆ ಇದರ ಬಗ್ಗೆ ಜನರಿಗೆ ಟ್ರಸ್ಟ್ ಬಿಲ್ಡ್ ಆಗಬೇಕು. ಜೊತೆಗೆ ಇದರಲ್ಲೂ ಕೂಡ ಇನ್ನಷ್ಟು ಸುಧಾರಣೆಗಳಾಗಿ ಆ ರೀತಿ ಲೈನ್ ಉಳ್ಕೊಳ್ಳೋದು, ಆಮೇಲೆ ಮತ್ತೆ ಪ್ಲಾಸ್ಟಿಂಗ್ ಮಾಡಿಸೋದು, ಅಥವಾ ದೊಡ್ಡ ಕಟ್ಟಡಗಳನ್ನು ಕಟ್ಟೋ ರೀತಿ ಕೂಡ ಡೆವಲಪ್ ಆಗುವುದು, ಈ ಟೆಕ್ನಾಲಜಿ ಇದೆಲ್ಲ ಆಗಬೇಕಾಗತ್ತೆ. ಆವಾಗ ಈ 3D ಪ್ರಿಂಟೆಡ್ ಕಟ್ಟಡಗಳ ನಿರ್ಮಾಣ ವಿಚಾರ ಇದೆಯಲ್ಲ, ದೊಡ್ಡ ರೆವಲ್ಯೂಷನ್ ಆಗ್ಬೋದು. ಆದರೆ ಆ ರೆವಲ್ಯೂಷನ್ ಆದರೆ ಕೋಟ್ಯಂತರ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರೋ ಜನ ಇದ್ದಾರಲ್ಲ, ಕಟ್ಟಡ ಕಾರ್ಮಿಕರು, ನಾನಾ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಇಲ್ಲಿ ಈ ಕ್ಷಣಕ್ಕೆ. ಕೋಟ್ಯಂತರ ಜನರಿಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಗಾರೆ ಕೆಲಸಕ್ಕೆ ಹೋಗ್ಬೋದು, ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ಬೋದು ಅಂತ ಅಲ್ಲಿ ಅವರ ಊಟದ ವಿಚಾರ ಇದೆ. ಅವ್ರ ಕತೆ ಏನಾಗುತ್ತೆ ಅನ್ನೋ ಕ್ವಶನ್ ಕೂಡ ಹಾಕ್ಕೊಂಡೇ ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.